ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಓಲ್ಡ್ ಲೆಗ್ಗಿನ್ಸನ್ನ ಯಾವ ರೀತಿ ರೀಯೂಸ್ ಮಾಡ್ಬೋದು ಅನ್ನೋದು ನೋಡೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ನೋಡಿಲ್ಲ ಅಂದರೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಓಲ್ಡ್ ಲೆಗ್ಗಿನ್ಸನ್ನ ಈಗ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಓಲ್ಡ್ ಲೆಗ್ಗಿನ್ಸ್ ತಗೊಳ್ಳಿ ನಿಮ್ದು ಯಾವುದಾದ್ರೂ ಇದ್ದರೆ ಯಾಕಂದರೆ ಕೆಳಗಡೆ ಅರ್ಧೋಗಿರುತ್ತೆ ಅದು ಸ್ಟಿಚ್ ಹಾಕಿದ್ರೂ ಸರಿ ಬರೋದಿಲ್ಲ ಆ ಥರ ಲೆಗ್ಗಿನ್ಸನ್ನು ತಗೊಂಡ್ಬಿಟ್ಟು ನೋಡಿ ಈ ರೀತಿ ಡಬಲ್ ಫೋಲ್ಡ್ ಅನ್ನೋದು ಮಾಡಿ ಈಗ ನೋಡಿ ಇದು ಪ್ಯಾಂಟ್ ಅರ್ದೋಗಿದೆ ಕಾಲ ಹತ್ರ ಅದೇ ರೀತಿ ಇಲ್ಲಿ ಕೆಳಗಡೆನೂ ಸ್ವಲ್ಪ ಸ್ಟಿಚ್ಚಿಂಗ್ ಅನ್ನೋದು ಬಿಚ್ಚಿರುತ್ತೆ ಇದು ನಾವು ಮಾಮೂಲಿ ಮಿಷಿನಲ್ಲಿ ಸ್ಟಿಚ್ ಹಾಕಿದ್ರೆ ಅದು ದಾರ ಕೂರಂಗಿಲ್ಲ ಸ್ಟಿಚ್ಚಿಂಗ್ ಬಿಚ್ಕೊಳ್ಳುತ್ತೆ ಅದರಿಂದ ಈ ರೀತಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬ್ಲೌಸ್ ಥರ ಮಾಡಿಬಿಟ್ಟು ನೀವು ಲೆಹೆಂಗಾಸ್ ಮೇಲೆ ಮತ್ತು ಸ್ಕರ್ಟ್ಗಳು ಹಾಕ್ತೀರಲ್ಲ ಕಾಲೇಜ್ ಹುಡುಗರಾದರೆ ಸ್ಕರ್ಟ್ಗಳು ಹಾಕ್ತಾರೆ ಅಂಥವ್ರಿಗಾದರೆ ಇದು ಭಾಳ ಯೂಸ್ ಆಗುತ್ತೆ ಈಗ ನೋಡಿ ಈ ರೀತಿ ಇದನ್ನು ಡಬಲ್ ಫೋಲ್ಡ್ ಮಾಡಿ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಕ್ಲಾತನ್ನು ಐರನ್ ಅನ್ನೋದು ಮಾಡಿ ಅವಾಗ ನೀಟಾಗಿ ಬರುತ್ತೆ ಕ್ಲಾತನ್ನೋದು ಈ ರೀತಿ ಎರಡು ತುದಿನೂ ಸೇಮ್ ಇರಲಿ ಅಂದರೆ ನೀವು ಮಾರ್ಕ್ ಮಾಡಿದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂತು ಅಂದರೆ ನೆಕ್ ಅನ್ನೋದು ಭಾಳ ಡ್ರಾ ಲೆಂತ್ ಬಂದುಬಿಡುತ್ತೆ ಆವಾಗ ಚೆನ್ನಾಗಿ ಕಾಣಂಗಿಲ್ಲ ಹಾಗಾಗಿ ಒಂದೇ ಸಲ ನೀಟಾಗಿ ನೀವು ಹಾಸಿ ಆಮೇಲೆ ಇದನ್ನು ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದನ್ನು ಇದು ಮದರ್ಸ್ಗಿಂತ ಕಾಲೇಜ್ ಹುಡುಗರ್ಗಾದರೆ ಭಾಳ ಚೆನ್ನಾಗಿ ಕಾಣುತ್ತೆ ಫ್ಯಾನ್ಸಿ ಸ್ಯಾರೀಸ್ ಇರ್ತಾವಲ್ಲ ಅದ್ರ ಮೇಲೆ ಇದನ್ನು ಬ್ಲೌಸ್ ಥರ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಅರ್ಜೆಂಟ್ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಬೇಕು ಅಂದರೆ ಯಾರು ಮಾಡಿಕೊಡೋದಿಲ್ಲ ಆವಾಗ ಈ ಥರ ನೀವು ರೆಡಿ ಮಾಡ್ಕೊಂಡ್ರೆ ಲೆಗ್ಗಿನ್ಸ್ ಹೆಂಗಿದ್ರು ಎಲ್ಲರ ಕಡೆ ಮನೇಲಿರುತ್ತೆ ಈ ರೀತಿ ನೀವು ರೆಡಿ ನೀವೇ ಓನ್ ಆಗಿ ರೆಡಿ ಮಾಡ್ಬೋದು ಇದಕ್ಕೆ ಮಿಷನ್ ಅನ್ನೋದೇ ಬೇಕಿಲ್ಲ ಕಟ್ಟಿಂಗ್ ಮಾಡೋದಕ್ಕೆ ಒಂದು ಬಂದರೆ ಸಾಕು ಸ್ಟಿಚ್ಚಿಂಗ್ ಅನ್ನೋದು ಬೇಕಾಗಿರಂಗಿಲ್ಲ ಇದಕ್ಕೆ ಓಕೆ ಅರ್ಥ ಆಯ್ತಲ್ಲ ಈಗ ಈ ರೀತಿ ಫೋಲ್ಡ್ ಮಾಡಿಬಿಡಿ ಈಗ ನಾನು ತೋರಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ನೆಕ್ ಹತ್ರ ಮತ್ತೆ ಭಾಳ ಲೆಂತ್ ಬಂದುಬಿಡುತ್ತೆ ನೋಡಿ ನೀವು ಫೋಲ್ಡ್ ಅನ್ನೋದು ಮಾಡಿ ಈ ರೀತಿ ಫೋಲ್ಡ್ ಮಾಡಿದ್ಮೇಲೆ ನೀವು ಕೆಳಗಡೆಯಿಂದ ತಗೊಳ್ಳಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಅಲ್ಲಿಂದ ತಗೊಳ್ಳಿ ಅದು ಮೂರು ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ ಅದು ನೆ ನೆಕ್ ಲೆಂತ್ ಲೆಂತ್ ಬಂದು ಮೂರು ಇಂಚಿಗೆ ಮಾರ್ಕ್ ಮಾಡಿ ಸಾಕಾಗುತ್ತೆ ಮೂರು ಇಂಚು ಅಲ್ಲಿಗೆ ನಾವು ರೆಡಿ ಹಾಕಿದಾಗ ಭಾಳ ಲೆಂತ್ ಬಂದ್ಬಿಡುತ್ತೆ ಈ ಕಡೆಯಿಂದ ನೆಕ್ ನೀವೆಷ್ಟು ಇರ್ತೀರಿ ಮಾಮೂಲಿ ಬ್ಲೌಸಸ್ಗೆ ಎಷ್ಟು ಇರ್ತೀರಿ ಅದಕ್ಕಿಂತ ಒಂದು ಹಾಫ್ ಇಂಚು ಕಡಿಮೆನೇ ತಗೊಳ್ಳಿ ಇದು ಬನಿಯನ್ ಕ್ಲಾತ್ ಆಗಿರೋದ್ರಿಂದ ಕ್ಲಾತ್ ಇಗ್ಗುತ್ತೆ ಹಾಕಿದಾಗ ಹಾಗಾಗಿ ಕಡಿಮೆನೇ ತಗೊಳ್ಳಿ ಆದರೂ ನಾನು ಇಲ್ಲಿ ಎರಡೂವರೆ ಇಂಚ್ ತಗೊಂಡಿದ್ದೀನಿ ನೆಕ್ ಅನ್ನೋದು ಸ್ವಲ್ಪ ಅಗಲ ಬರಲಿ ಅಂತ ಎರಡೂವರೆ ಇಂಚೆ ತಗೊಂಡಿದ್ದೀನಿ ನೀವು ಸ್ವಲ್ಪ ಒಂದೂವರೆ ಎರಡೇ ತಗೊಳ್ಳಿ ಕಾಲೇಜ್ ಹುಡುಗರಾದರೆ ಸಣ್ಣ ಇರೋರಿಗಾದರೆ ಒಂದೂವರೆಯಿಂದ ಇಂದ ಎರಡು ತಗೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಈ ರೀತಿ ಸ್ಕ್ವಯರ್ ಶೇಪಲ್ಲಿ ಬಾಕ್ಸ್ ಮಾಡಿ ಈ ರೀತಿ ಸ್ಕ್ವಯರ್ ಶೇಪ್ ಬಾಕ್ಸ್ ಮಾಡಿದಾಗ ನೀವು ಯಾವ ರೀತಿ ಬೇಕೋ ನೆಕ್ ಡಿಸೈನು ಆ ರೀತಿ ಕಟ್ ಮಾಡ್ಬೋದು ಇದನ್ನು ಈಗ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಸ್ಕ್ವಾ ರೌಂಡ್ ಶೇಪ್ ಮಾಡಿದ್ದೀನಿ ನಾನು ಇದು ನೆಕ್ಕು ಫ್ರಂಟ್ ಟು ಬ್ಯಾಕು ಕೂಡ ರೌಂಡ್ ಶೇಪಿಗೆ ಕಟ್ ಮಾಡ್ತಿದ್ದೀನಿ ನೀವು ಫ್ರಂಟಲ್ಲಿ ಬೇರೆ ಶೇಪ್ ಬೇಕು ನೆಕ್ ಶೇಪು ಅನ್ನೋದಿದ್ದರೆ ನೀವು ಬೇರೆ ಅದನ್ನು ಡ್ರಾ ಮಾಡ್ಬೋದು ಈ ರೀತಿ ಡ್ರಾ ಮಾಡಿ ಈಗ ಅದನ್ನು ಕಟ್ ಮಾಡಿ ನೋಡಿ ಕಟ್ ಮಾಡಿ ಫ್ರೆಂಡ್ಸ್ ಕ್ಲಾತನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದು ಭಾಳ ಡೀಪ್ ಬಂದುಬಿಡುತ್ತೆ ಮತ್ತು ಯೂಸ್ ಮಾಡೋದಕ್ಕಾಗೋದಿಲ್ಲ ನೀವು ಸ್ಟಾರ್ಟಿಂಗು ಫಸ್ಟು ಕಟಿಂಗ್ ಮಾಡೋರಾಗಿದ್ದರೆ ಸ್ವಲ್ಪ ಮೇಲ್ಗಡೆನೇ ನೆಕ್ ಅನ್ನೋದು ತಗೊಳ್ಳಿ ಈಗ ಅಲ್ಲಿ ಕರೆಕ್ಟಾಗೇ ಬರುತ್ತೆ ಏನಂತ ವ್ಯತ್ಯಾಸ ಬರೋದಿಲ್ಲ ಬನಿಯನ್ ಕ್ಲಾತ್ ಆಗಿರೋದ್ರಿಂದ ಕರೆಕ್ಟಾಗೇ ಬರುತ್ತೆ ನೆಕ್ ಅನ್ನೋದು ನೀವು ಒಂದು ಸಲ ಕರೆಕ್ಟಾಗಿ ನೋಡಿ ಕಟ್ ಮಾಡಿ ಜಾಸ್ತಿ ಅಗಲ ಇಡೋದಕ್ಕೆ ಹೋಗಬೇಡಿ ನೆಕ್ ಹತ್ತಿರ ಇದೇ ಬ್ಲೌಸನ್ನು ನೀವು ಸ್ಲೀವ್ಲೆಸ್ ಬ್ಲೌಸ್ ಯೂಸ್ ಮಾಡ್ತೀರಲ್ಲ ಅದಕ್ಕೆ ಇದನ್ನು ಒಳಗಡೆ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು ಒಳಗಡೆ ಇದನ್ನು ಹಾಕಿ ಮೇಲ್ಗಡೆ ಸ್ಲೀವ್ಲೆಸ್ ಟಾಪ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಸ್ಲೀವ್ಸ್ ಲೆಂತ್ ಇದ್ದಾಗ ನೋಡಿ ಈಗ ನಾನು ರೌಂಡ್ ನೆಕ್ ಕಟ್ ಮಾಡಿದೆ ಈ ರೀತಿ ನೀಟಾಗಿ ಕಟ್ ಮಾಡಿ ಈಗ ನಾನು ಸ್ಲೀವ್ಸ್ ಲೆಂತ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ತೀನಿ ಇದು ಅರ್ಧೋಗಿರೋದ್ರಿಂದ ಸ್ಲೀವ್ಸ್ ಫುಲ್ ಇಡೋಂಗಿಲ್ಲ ಸ್ಲೀವ್ಸ್ ಫುಲ್ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಈಗ ಸ್ಲೀವ್ಸ್ ಲೆಂತು ಎಷ್ಟು ಬೇಕೋ ಅಷ್ಟನ್ನು ನೀವು ಮಾರ್ಕ್ ಮಾಡಿ ಇದು ನಾನು ಹಾರ್ಮೋಲ್ವರ್ಗು ಇದನ್ನು ಸಾರಿ ಇದನ್ನು ನಾನು ಹೆಲ್ಬೋ ಸ್ಲೀವ್ಸ್ ಇಡ್ತಿದ್ದೀನಿ ಎಲ್ಬೋ ಸ್ಲೀವ್ಸ್ ಎಷ್ಟಿದ್ರೆ ಅಷ್ಟು ನಂದು ಹನ್ನೊಂದು ಇಂಚಿದೆ ಹೆಲ್ಬೋ ಸ್ಲೀವ್ಸ್ ಅನ್ನೋದು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ತಿದ್ದೀನಿ ಹನ್ನೊಂದು ಇಂಚಿಗೆ ಕರೆಕ್ಟಾಗಿ ಕಟ್ ಮಾಡಿ ಇದಕ್ಕೆ ನೀವು ಯಾವ ರೀತಿ ಬೇಕಿದ್ದರೂ ಡೆಕೋರೇಷನ್ ಅನ್ನೋದು ಮಾಡ್ಬೋದು ಫ್ರೆಂಡ್ಸ್ ಬೀಡ್ಸ್ ಆಫ್ ಬೀಡ್ಸ್ ಇರುತ್ತೆ ಗೋಲ್ಡನ್ ಬೀಡ್ಸ್ ಇರುತ್ತೆ ಇವನ್ನೆಲ್ಲ ಹಚ್ಚಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ಈ ರೀತಿ ನಾನು ಸ್ಲೀವ್ಸ್ ಕಟ್ ಮಾಡಿದೆ ಸ್ಲೀವ್ಸ್ ಕಟಿಂಗ್ ಆದಮೇಲೆ ಈಗ ನಾವು ಇಲ್ಲಿ ಕೋಲ್ಡ್ ಸ್ಲೀವ್ಸ್ ಇಡೋಣ ಕೋಲ್ಡ್ ಸ್ಲೀವ್ಸ್ ಇಡಬೇಕು ಅಂದರೆ ಎರಡು ಥರ ಕೋಲ್ಡ್ ಸ್ಲೀವ್ಸ್ ಇಡ್ಬೋದು ನಾನು ತೋರಿಸ್ತೀನಿ ಒಂದು ಈ ಬ್ಲೌಸಿಗೆ ಒಂಥರ ತೋರಿಸ್ತೀನಿ ಇನ್ನೊಂದು ಲೆಗಿಂಗ್ಸ್ ಕಟ್ ಮಾಡಿದಾಗ ಒಂಥರ ತೋರಿಸ್ತೀನಿ ನೋಡಿ ಈಗ ಇದು ಇಷ್ಟ ಆಯ್ತಲ್ಲ ನೆಕ್ ಕಡೆಯಿಂದ ಎರಡೂವರೆ ಇಂಚಿಗೆ ಬಿಡಿ ಎರಡು ಎರಡು ಇಂಚು ಶೋಲ್ಡರ್ ಎರಡೂ ಇಲ್ಲ ಎರಡೂವರೆ ಬಿಟ್ಟು ಕೆಳಗಡೆಗೆ ಎರಡು ಇಂಚ್ ಮಾರ್ಕ್ ಮಾಡಿ ಈ ರೀತಿ ರೌಂಡ್ ಶೇಪ್ ಅನ್ನೋದು ಕೊಡಿ ನಿಮ್ಗೆ ಯಾವ ಡ್ರಾ ಯಾವ ಶೇಪ್ ಬೇಕೋ ಆ ರೀತಿ ಡ್ರಾ ಮಾಡಿ ಅದನ್ನು ಕಟ್ ಮಾಡಿ ಈ ರೀತಿ ಶೋಲ್ಡರ್ ಬಿಟ್ಟಿದ್ದಂಗು ಕಟ್ ಮಾಡಿದ್ರೆ ಅದು ಶೋಲ್ಡರ್ ಹಾಕ್ತಿದ್ದಂಗು ಕೆಳಗಡೆ ಬರುತ್ತೆ ನೋಡಿ ನೀಟಾಗಿ ನೋಡಿ ಇಡಿ ನಿಮಗೆ ಅಕಸ್ಮಾತ್ ಸ್ಲೀವ್ಸು ಲೂಸ್ ಆಯಿತು ಅಂದರೆ ಒಂದು ಸ್ಟಿಚ್ ಹಾಕೊಂಬಿಡಿ ಆವಾಗ ಸ್ಲೀವ್ಸು ಟೈಟ್ ಬರುತ್ತೆ ಯಾಕಂದರೆ ಇದು ಓಲ್ಡ್ ಲೆಗ್ಗಿನ್ಸು ಯೂಸ್ ಮಾಡಿ ಮಾಡಿ ಅಗಲ ಆಗಿರುತ್ತಲ್ಲ ಆದ್ದರಿಂದ ಸ್ವಲ್ಪ ಲೂಸ್ ಅನ್ನೋದೇ ಬರ್ಬೋದು ನೀವು ನಿಮ್ಗೆ ಆ ರೀತಿ ಲೂಸ್ ಅನಿಸಿದ್ರೆ ಒಂದು ಸ್ಟಿಚ್ ಹಾಕ್ಬಿಡಿ ಲೂಸ್ ಇರೋ ಕಡೆ ಒಂದು ಸ್ಟಿಚ್ ಹಾಕಿದ್ರೆ ಆವಾಗ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈಗ ಸ್ಲೀವ್ಸ್ ಹತ್ರ ನೀಟಾಗಿ ಕಟ್ ಮಾಡಿ ನಿಧಾನಕ್ಕೆ ನೋಡಿ ಫ್ರೆಂಡ್ಸ್ ಸ್ಲೀವ್ಸನ್ನ ಈಗ ಕಟ್ ಮಾಡಿದೆ ಈಗ ಬ್ಲೌಸ್ ಅನ್ನೋದು ರೆಡಿ ಆಯಿತು ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಓಪನ್ ಮಾಡಿದ್ರಲ್ಲ ಈ ರೀತಿ ನೆಕ್ ಬರುತ್ತೆ ನಿಮಗೆ ನೆಕ್ಲೆಂತ್ ಕಡಿಮೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಕಟ್ ಮಾಡಿ ಎರಡೂವರೆಗೆ ತಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಇದು ನಾನು ಮೂರು ಇಂಚ್ ಕಟ್ ಮಾಡಿದ್ದೀನಿ ಈಗ ಶೋಲ್ಡರ್ ಎರಡೂವರೆ ಇಂಚಿದೆ ನೋಡಿ ಅದೇ ರೀತಿ ಕೋಲ್ಡ್ ಸ್ಲೀವ್ಸ್ ಅನ್ನೋದು ಇಟ್ಟಿದ್ದೀವಿ ನಿಮ್ಗೆ ಎಲಾಸ್ಟಿಕ್ ಬೇಡ ಅಂದರೆ ಎಲಾಸ್ಟಿಕ್ ತೆಗಿರಿ ನಾನು ಎಲಾಸ್ಟಿಕ್ ಹಾಗೆ ಇಟ್ಟಿದ್ದೀನಿ ಸೊಂಟದ ಹತ್ತಿರ ಟೈಟಾಗಿರಲಿ ಅಂತ ಇದಿಷ್ಟು ಬ್ಲೌಸ್ ರೆಡಿ ಆಯ್ತಲ್ಲ ನಿಮ್ಗೆ ಅಕಸ್ಮಾತ್ ಸೆಂಟ್ರಲ್ಲಿ ಓಪನ್ ಮಾಡ್ತೀವಿ ಅಂದರೆ ಓಪನ್ ಮಾಡಿಬಿಟ್ಟಲ್ಲಿ ಉಕ್ಸ್ಪಟ್ಟಿ ಕಾಜು ಇಟ್ಬಿಡಿ ಈಗ ಇನ್ನೊಂದು ಸ್ಲ ಬ್ಲೌಸನ್ನು ಕಟ್ ಮಾಡೋಣ ನೋಡಿ ಇದು ಉದ್ದ ಸ್ಲೀವ್ಸ್ ಇಟ್ಟು ಕಟ್ ಮಾಡ್ತಿದ್ದೀನಿ ಇದು ಲೆಹೆಂಗಾಸ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲ ಸ್ಕರ್ಟ್ ಮೇಲೂ ಚೆನ್ನಾಗಿ ಕಾಣುತ್ತಿದ್ದು ನೋಡಿ ಇಲ್ಲಿ ಕೆಳಗಡೆ ಸ್ವಲ್ಪ ಅಷ್ಟೇ ಹೋಗಿದೆ ಅದರಿಂದ ಅದನ್ನು ಅಷ್ಟೇ ಕಟ್ ಮಾಡಿ ನಾನು ತೋರಿಸ್ತೀನಿ ಸೇಮ್ ಅದನ್ನು ಯಾವ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಹಾಸಿದ್ರೋ ಅದೇ ರೀತಿ ಫೋಲ್ಡ್ ಮಾಡಿ ಒಂದು ಸಲ ಲೆಗಿಂಗ್ಸ್ ನೀವು ಐರನ್ ಮಾಡಿಬಿಡಿ ಈಸಿ ಆಗಿಬಿಡುತ್ತೆ ನಿಮಗೆ ನೀವು ಮೈನ್ ಬೇಕಿರೋದೇ ಇಲ್ಲಿ ಫೋಲ್ಡಿಂಗ್ ಮಾಡೋದ್ರಲ್ಲೇ ಫ್ರೆಂಡ್ಸ್ ಇರೋದು ಮೈನು ನೀಟಾಗಿ ಎರಡು ಕಲಿದು ನೀಟಾಗಿ ಫೋಲ್ಡ್ ಮಾಡಿ ಹಾಸಿ ಈ ರೀತಿ ಓಲ್ಡ್ ಲೆಗ್ಗಿನ್ಸಲ್ಲಿ ಭಾಳ ಇವ್ರಿಗೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ತೋರಿಸ್ತೀನಿ ಒಂದೊಂದೇ ವಿಡಿಯೋದಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಇವನ್ನ ಜೀನ್ಸ್ ಪ್ಯಾಂಟ್ ಮೇಲೆ ಯೂಸ್ ಮಾಡ್ಬೋದು ತೋರಿಸ್ತೀನಿ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಕಟ್ ಮಾಡಿ ತೋರಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟಲ್ಲಿ ತಿಳಿಸಿ ಬೇರೆ ಬೇರೆ ಥರ ಯೂಸ್ ಯಾವ ರೀತಿ ರಿಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ನೀವು ಒಂದು ಸಲ ಹೇಳ್ರಿ ನೋಡಿ ಈ ರೀತಿ ಹಾಸಿದ್ರಲ್ಲ ಈಗ ನೆಕ್ ಲೆಂತು ಸೇಮ್ ಆ ಬ್ಲೌಸಿಗೆ ಯಾವ ರೀತಿ ಇಟ್ಟರೋ ಅದೇ ರೀತಿ ಇಟ್ಟು ನೀವು ಕಟ್ ಮಾಡಿ ನೆಕ್ ಲೆಂತ್ ಮತ್ತು ನೆಕ್ ಹತ್ರ ಆಗಲ ಎಷ್ಟು ಬೇಕು ಅಂತ ನೋಡಿ ನೀವು ಮಾರ್ಕ್ ಮಾಡಿ ನೋಡಿ ನೆಕ್ ಲೆಂತು ಮೂರು ಇಂಚ ಇಡ್ತಿದ್ದೀನಿ ಮೂರು ಇಂಚಿಗೆ ನೆಕ್ ಲೆಂತ್ ಅನ್ನೋದು ಮಾರ್ಕ್ ಮಾಡಿದ್ದೀನಿ ನೀವು ಸಣ್ಣ ಇದ್ದರೆ ಕಾಲೇಜ್ ಹುಡುಗಿರೋದ್ರೆ ಎರಡು ಲೆಂತ್ ಎರಡೇ ಇಂಚು ಇಡ್ರಿ ಸಾಕು ಅದಲ್ಲಿ ಕಟ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾನು ನೆಕ್ ಹತ್ತಿರ ಎರಡು ಇಂಚಷ್ಟೇ ತಗೊಳ್ತಿದ್ದೀನಿ ನೆಕ್ ಮಾರ್ಕಿಂಗು ಎರಡು ಇಂಚಿಗೆ ಮಾರ್ಕ್ ಮಾಡಿ ನೆಕ್ ಆಗಲ ಎರಡು ಇಂಚ್ ಸಾಕು ಫ್ರೆಂಡ್ಸ್ ಕರೆಕ್ಟಾಗುತ್ತೆ ಕಾಲೇಜ್ ಹುಡುಗಿರಾದರೆ ಒಂದೂವರೆ ಇಂಚೆ ತಗೊಳ್ರಿ ಕರೆಕ್ಟ್ ಬರುತ್ತೆ ಭಾಳ ಮೊದಲೇ ಅಗಲ ತಗೋಬೇಡ್ರಿ ಮತ್ತು ಬೇಕು ಅಂದರೆ ಅಗಲ ಕಟ್ ಮಾಡ್ಬೋದು ನೀವು ಮೊದಲೇ ಅಗಲ ಕಟ್ ಮಾಡಿದ್ದೀರಿ ಅಂದರೆ ಲೆಗ್ಗಿನ್ಸ್ ವೇಸ್ಟ್ ಆಗುತ್ತೆ ಹಾಗಾಗಿ ನೋಡಿ ನೀವು ಕಟ್ ಮಾಡಿ ನೆಕ್ ಲೆಂತ್ ಅನ್ನೋದು ಈಗ ಆ ಮೂರು ಪಾಯಿಂಟನ್ನು ಈ ರೀತಿ ಡ್ರಾ ಮಾಡಿ ರೌಂಡ್ ಶೇಪಲ್ಲಿ ಡ್ರಾ ಮಾಡಿ ನೀಟಾಗಿ ಡ್ರಾ ಮಾಡಿ ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡಿಬಿಟ್ಟು ಇದನ್ನು ಈಗ ಕಟ್ ಮಾಡಿ ಸೇಮ್ ಅದನ್ನು ಯಾವ ರೀತಿ ಕಟ್ ಮಾಡಿದ್ರೆ ಅದೇ ರೀತಿ ಕಟ್ ಮಾಡಿ ನೀಟಾಗಿ ಕ್ಲಾತ್ ಕೆಳಗಡೆ ನೋಡಿ ಕಟ್ ಮಾಡಿ ಈ ರೀತಿ ಕಟ್ ಮಾಡಿದಾಗ ನೀವು ಸ್ಟಿಚ್ಚಿಂಗ್ ಮಾಡೋ ಅಗತ್ಯ ಇಲ್ಲ ಯಾಕಂದರೆ ಇದು ದಾರ ಅನ್ನೋದು ಬಿಚ್ಚಂಗಿಲ್ಲ ಇದು ಇದು ಇದ್ರ ಕ್ಲಾತ್ ಬನಿಯನ್ ಕ್ಲಾತ್ ಆಗಿರೋದ್ರಿಂದ ಇದು ದಾರ ಅನ್ನೋದು ಬಿಚ್ಚೋದಿಲ್ಲ ಆದ್ದರಿಂದ ನೀವು ಸ್ಟಿಚ್ ಮಾಡೋ ಅಗತ್ಯ ಇರೋದಿಲ್ಲ ಅಕಸ್ಮಾತ್ ನಿಮಗೆ ಲುಕ್ ಕಾಣೋದಿಲ್ಲ ಚೆನ್ನಾಗಿ ಕಾಣೋಂಗಿಲ್ಲ ಅನ್ನೋದಾದರೆ ಗ್ಲೂ ಇರುತ್ತಲ್ಲ ಗ್ಲೂಗನ್ನು ಗ್ಲೂ ಅಲ್ಲಿ ಅಂಟಿಸ್ಬಿಡಿ ಅದನ್ನು ಸ್ವಲ್ಪ ಒಳಗಡೆ ಫೋಲ್ಡ್ ಮಾಡಿ ಅವಾಗ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೀವು ಯಾವ ರೀತಿ ಸ್ಲೀವ್ಸ್ ಇಡ್ಬೋದು ಅಂದರೆ ನೋಡಿ ಶೋಲ್ಡರ್ ಹತ್ರ ಮೂರು ಇಂಚ್ ಬಿಟ್ಟು ಆಮೇಲೆ ಎರಡು ಇಂಚಿಗೆ ಮಾರ್ಕ್ ಮಾಡಿ ಕೆಳಗಡೆ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಆ ರೀತಿ ಇಟ್ಟು ಈ ರೀತಿ ಮಾರಕ್ ಮಾಡಿ ಇದು ಸ್ವಲ್ಪ ಇದರ ಶೋಲ್ಡರ್ ಕಡೆಯಿಂದ ಸ್ವಲ್ಪ ಕೆಳಗಡೆಗೆ ಬರುತ್ತಲ್ಲ ಅಲ್ಲಿಗೆ ಬರುತ್ತೆ ಇದು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ರೀತಿ ಮಾರಕ್ ಮಾಡಿದಾಗ ಇಲ್ಲೂ ನೀವು ಯಾವ ರೀತಿ ಬೇಕೋ ಅದೇ ರೀತಿ ಡ್ರಾ ಮಾಡಿ ನೀವು ಕಟ್ ಮಾಡ್ಬೋದು ನಾನು ಇದನ್ನು ಕಟ್ ಮಾಡೋದಿಲ್ಲ ಲಾಂಗ್ಸ್ ದಿವಸ ಇಡ್ತಿದ್ದೀನಿ ನೋಡಿದ್ರಲ್ಲ ಇದಿಷ್ಟು ಆಯ್ತಲ್ಲ ನೋಡಿ ಈಗ ತೋರಿಸ್ತೀನಿ ಹಾಕಿ ತೋರಿಸ್ತೀನಿ ಇದು ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಹಾಕಿದ್ದೀನಲ್ಲ ಈ ರೀತಿ ಸ್ವಲ್ಪ ಇದು ಹಳೆ ಲೆಗ್ಗಿನ್ಸ್ ಆಗಿರೋದ್ರಿಂದ ಲೂಸ್ ಆಗಿರೋದಕ್ಕೆ ಸ್ವಲ್ಪ ಲೂಸ್ ಕಾಣಿಸ್ತಿದೆ ಅದೇ ಹೊಸ ಲೆಗ್ಗಿನ್ಸ್ ಆದರೆ ನೀಟಾಗಿ ಫಿಟ್ಟಿಂಗ್ ಬರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಲೂಸ್ ಬರೋದಿಲ್ಲ ಎಂಥ ಸೈಜ್ ಆದ್ರೂ ಕರೆಕ್ಟಾಗಿ ಆಗುತ್ತೆ ನೋಡಿದ್ರಲ್ಲ ಈ ರೀತಿ ಬರುತ್ತೆ ಈ ರೀತಿ ಲೆಹೆಂಗಾ ಮೇಲೆ ನೀವು ಯೂಸ್ ಮಾಡ್ಬೋದು ಅದೇ ರೀತಿ ಸ್ಕರ್ಟ್ ಮೇಲೆ ಯೂಸ್ ಮಾಡ್ಬೋದು ಇಲ್ಲ ಸ್ಯಾರಿ ಮೇಲಾದರೂ ಬ್ಲೌಸ್ ಥರ ಯೂಸ್ ಮಾಡ್ಬೋದು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಹೊಸ ಲೆಗ್ಗಿನ್ಸ್ ಆದರೆ ಇನ್ನೂ ತುಂಬ ಲುಕ್ ಕಾಣುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ಇದು ಯಾವ ರೀತಿ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಟ್ರೈ ಮಾಡಿದ್ಮೇಲೆ ನೋಡಿ ಇದಿಷ್ಟ ಆಯ್ತಲ್ಲ ನಿಮ್ಗೆ ಇದನ್ನು ಯಾವ ರೀತಿ ಬೇಕೋ ಅದೇ ರೀತಿ ಡೆಕೋರೇಷನ್ ಸಮೇತ ಮಾಡ್ಕೋಬೋದು ಆಫ್ ಬಿಡ್ಸ್ ಸಿಗುತ್ತಲ್ಲ ಅವನು ತಂದು ಗ್ಲೂ ತಂದು ಹಚ್ಚಿ ನೀವು ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಷನ್ ಮಾಡ್ಬೋದು ನಿಮ್ಮ ಕೆಳಗಡೆ ಅದು ದಾರ ಬೇಡ ಎಲಾಸ್ಟಿಕ್ ಬೇಡ ಅಂದರೆ ಕಟ್ ಮಾಡಿ ನಾನು ಹಾಗೇ ಬಿಟ್ಟಿದ್ದೀನಿ ಯಾಕಂದರೆ ಸೊಂಟದ ಹತ್ರ ಟೈಟ್ ಆಗಿರುತ್ತೆ ಲೂಸ್ ಆದಾಗ ಕಟ್ಟೋದಕ್ಕೆ ಈಸಿ ಆಗುತ್ತೆ ಆದ್ದರಿಂದ ನಾನು ಅದನ್ನು ಅದೇ ರೀತಿ ಬಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಅರ್ಥ ಆಯ್ತಲ್ಲ ನೋಡಿದ್ರಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಓಕೆ ನಿಮಗಿಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿ ಇದಿಷ್ಟು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೊಂದು ಯಾವ ರೀತಿ ಲೆಗ್ಗಿನ್ಸನ್ನು ರೀಯೂಸ್ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯ್